ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇವತ್ತು ನಾವು ಶ್ರೀ ಗಣೇಶ್ ಪ್ರಸಾದ್ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ಸಾಗರದಿಂದ ಕೊಲ್ಲೂರಿಗೆ ಹೋಗುತ್ತದೆ ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಇಂದು ನಾವು ಮಾಡುತ್ತಿದ್ದೇವೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎಂದು ಕೇಳಿಕೊಳ್ಳುತ್ತಾ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನೀವು ಬಡವಂಥ ಲೈಕ್ ಒಳ್ಳೊಳ್ಳೆ ಕಮೆಂಟ್ಗಳು ನಮಗೆ ಮುಂದಿನ ವಿಡಿಯೋ ಮಾಡುವುದಕ್ಕೆ ಮೋಟಿವೇಶನ್ ಸೊ ಬನ್ನಿ ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲೇಂದಾಗಿ ಟಾಟಾ ಗಾಡಿ ನಾವು ಕಾಣ್ಬೋದು ಸಿಕ್ಸ್ ಪ್ಲಸ್ ಒನ್ ಟೋಟಲ್ ಆಗಿ ಏಳು ಗೇರಿರುವುದನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿರುತ್ತದೆ ಶ್ರೀ ಗಣೇಶ್ ಪ್ರಸಾದ್ ಸಾರಿಗೆ ಸಂಸ್ಥೆಯಲ್ಲಿ ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಹಾಗೂ ಇವರ ಸಾರಿಗೆ ಸಂಸ್ಥೆಯಲ್ಲಿ ಪಾರ್ಸಲ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ದು ಯಾವುದೇ ರೀತಿ ಪಾರ್ಸಲ್ ಇದ್ರೆ ಬರುವೆ ನಿಟ್ಟೂರು ಮಕ್ಕಿ ಹೊಳೆ ಸಾಗರ ಹಾಗೂ ನಾಗೋಡಿ ಕೊಲ್ಲೂರು ಪಾರ್ಸಲ್ ಇದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಹಾಗೂ ಈ ಬಸ್ಸಿನ ಸೀಟಿನ ಕೆಪಾಸಿಟಿ ನಾವು ನೋಡೋದಾದ್ರೆ ಮೂವತ್ತಾರು ಅನ್ನು ಹೊಂದಿದ್ದು ಹಾಗೂ ಪ್ರತಿಯೊಂದು ಸೀಟು ಸಹ ತುಂಬ ಕಂಫರ್ಟಬಲ್ ಆಗಿದೆ ನೀವು ಫ್ರೀಡಮ್ ಆಗಿ ಜರ್ನಿ ಮಾಡಲಿಕ್ಕೆ ತುಂಬಾ ಅನುಕೂಲಕರವಾದಂತಹ ಸೀಟ್ಗಳನ್ನು ಕಂಫರ್ಟಬಲ್ ಆಗಿ ಜೋಡಿಸಲಾಗಿದೆ ಹಾಗೂ ನಿಮ್ದು ಯಾವುದೇ ರೀತಿ ಜರ್ನಿ ಮಾಡುವಾಗ ಲಗೇಜ್ ಇದ್ರೆ ಅದನ್ನು ಇಡಲಿಕ್ಕೆ ಸ್ಪೇಸಸ್ ಇರುವುದನ್ನು ಸಹ ನಾವು ಕಾಣಬಹುದಾಗಿರುತ್ತದೆ ಶ್ರೀ ಗಣೇಶ್ ಪ್ರಸಾದ್ ಸಾರಿಗೆ ಸಂಸ್ಥೆಯಲ್ಲಿ ಅಂಗವಿಕಲರಿಗಾಗಿರ್ಬೋದು ಹಿರಿಯ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದ ಪಾಸ್ಗಳನ್ನು ನೀಡಲಾಗುತ್ತದೆ ಈ ಬಸ್ಸಿನ ಸಮಯದ ವಿಷಯ ನಾವು ನೋಡೋದಾದ್ರೆ ಬೆಳಿಗ್ಗೆ ಬರುವ ಎಂಬ ಊರು ಎಂಟು ಗಂಟೆಗೆ ಬಿಟ್ಟು ನಿಟ್ಟೂರು ಎಂಟು ಮೂವತ್ತಕ್ಕೆ ಪಾಸ್ ಆಗಿ ಮಕ್ಕಿ ಹಳೆ ಒಂಬತ್ತು ಗಂಟೆಗೆ ಪಾಸ್ ಪಾಸ್ ಆಗಿ ಸಾಗರ ಒಂಬತ್ತು ನಲವತ್ತಕ್ಕೆ ಬಂದು ರೀಚ್ ಆಗುತ್ತದೆ ತದನಂತರ ಸಾಗರ ಹನ್ನೊಂದು ಮೂವತ್ತಕ್ಕೆ ಬಿಟ್ಟು ಹಸುರಮಕ್ಕಿ ಹೊಳೆ ಹನ್ನೆರಡು ಕಾಲಿಗೆ ಪಾಸ್ ಆಗಿ ನಿಟ್ಟೂರು ಒಂದು ಗಂಟೆಗೆ ಪಾಸಾಗಿ ನಾಗೋಡಿ ಘಾಟು ಒಂದು ಐದಕ್ಕೆ ಪಾಸ್ ಆಗಿ ಕೊಲ್ಲೂರು ಒಂದು ಮೂವತ್ತಕ್ಕೆ ಹೋಗಿ ರೀಚ್ ಆಗುತ್ತದೆ ತದನಂತರ ಕೊಲ್ಲೂರು ಒಂದು ನಲವತ್ತಕ್ಕೆ ಬಿಟ್ಟು ನಾಗೋಡಿ ಎರಡು ಐದಕ್ಕೆ ಪಾಸ್ ಆಗಿ ನಿಟ್ಟೂರು ಎರಡು ಮೂವತ್ತಕ್ಕೆ ಪಾಸ್ ಆಗಿ ಹಸುರಮಕ್ಕಿ ಹೊಳೆ ಮೂರು ಗಂಟೆಗೆ ಪಾಸಾಗಿ ಸಾಗರ ಮೂರು ನಲವತ್ತಕ್ಕೆ ಬಂದು ರೀಚ್ ಆಗುತ್ತದೆ ತದನಂತರ ಸಾಗರ ನಾಲ್ಕು ಮೂವತ್ತಕ್ಕೆ ಬಿಟ್ಟು ಹಸುರಮಕ್ಕಿ ಹೊಳೆ ಐದು ಕಾಲಿಗೆ ಪಾಸಾಗಿ ನಿಟ್ಟೂರು ಆರು ಗಂಟೆಗೆ ಪಾಸ್ ಆಗಿ ಬರುವೆ ಆರು ನಲವತ್ತೈದಕ್ಕೆ ಹೋಗಿ ರೀಚ್ ಆಗುತ್ತದೆ ಈ ಬಸ್ಸಿನ ಪ್ರಯಾಣದ ವಿಷಯ ನಾವು ನೋಡುವುದಾದ್ರೆ ಬರುವೆಯಿಂದ ಸಾಗರ ನೂರ ಹತ್ತು ರೂಪಾಯಿ ಆಗುತ್ತದೆ ಹಾಗೂ ಕೊಲ್ಲೂರಿಂದ ಸಾಗರ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತದೆ ಬರುವೆಯಿಂದ ಸಾಗರ ಎರಡು ಗಂಟೆ ಜರ್ನಿ ಆಗುತ್ತದೆ ಹಾಗೂ ಸಾಗರದಿಂದ ಕೊಲ್ಲೂರು ಎರಡು ಗಂಟೆ ಜರ್ನಿ ಆಗುತ್ತದೆ ಈ ಬಸ್ಸಿನಲ್ಲಿ ಸಣ್ಣ ವೀಲನ್ನು ಅಳವಡಿಸಲಾಗಿದ್ದು ನಾರ್ಮಲ್ ಡೋರ್ ಇರುವುದನ್ನು ಸಹ ನಾವು ಕಾಣಬಹುದಾಗಿರುತ್ತದೆ ಸಾರ್ವಜನಿಕರು ಶ್ರೀ ಗಣೇಶ್ ಪ್ರಸಾದ್ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಸೇವೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ನಾವು ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ಗಳ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡುತ್ತಿರ್ತೇವೆ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಿಮಗೆ ಬಹಳ ಮುಖ್ಯ ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತೆರೆದೇವೆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡುಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಜೈ ಕರ್ನಾಟಕ ಮಾತೆ